ಯೋಗದಲ್ಲಿ ಸಾಷ್ಟಾಂಗ ಅನ್ನೋ ಒಂದು ಆಸನ ಇದೆ ಈ ಆಸನದ ವಿಶೇಷತೆ ಏನೆಂದರೆ ನಿಮ್ಮ ದೇಹದ ಎಂಟು ಭಾಗಗಳನ್ನ ನೆಲಕ್ಕೆ ತಾಗಿಸಿ ಹಾಗೆ ಇಡಬೇಕು ಈ ಆಸನದಲ್ಲಿ ಶ್ವಾಸಕೋಶಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಇದರಲ್ಲಿ ಹಲವಾರು ಅಂಶಗಳಿವೆ ಆದರೆ ಈಗ ನಾವು ಗಮನ ಹರಿಸ್ತಿರೋದು ಜೀವ ವ್ಯವಸ್ಥೆಯಲ್ಲಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸುವ ಬಗ್ಗೆ ಈ ಆಸನದಲ್ಲಿ ಇಡೀ ಉಸಿರಾಟದ ವ್ಯವಸ್ಥೆ ಒಂದು ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು ಅತ್ಯಂತ ಸಾಮಾನ್ಯ ಆಸನಗಳಲ್ಲೊಂದು ಆದರೆ ದಿನಬಳಕೆಯಲ್ಲಿ ಇದು ಬಹಳ ವಿರೂಪಗೊಂಡಿದೆ ನಿಜವಾಗಿ ಎಲ್ಲ ಭಕ್ತರೂ ಈ ಆಸನವನ್ನು ಮಾಡಬೇಕು ಆದರೆ ಮಾರ್ಗದರ್ಶನ ಮತ್ತು ತಿಳುವಳಿಕೆಯ ಕೊರತೆಯಿಂದ ಜನ ಸುಮ್ಮನೆ ಬೋರ್ಲಾಗಿ ಮಲಗುತ್ತಿದ್ದಾರೆ ಸಾಷ್ಟಾಂಗವನ್ನ ಇಲ್ಲಿ ತೋರಿಸಿರೋ ಹಾಗೆ ಮಾಡಬೇಕು ದೇಹದ ಎಂಟು ಭಾಗಗಳನ್ನು ನೆಲಕ್ಕೆ ತಾಗಿಸಿ ಹಾಗೆ ಇಟ್ಟು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಆಳವಾಗಿ ಉಸಿರಾಡಬೇಕು ಹಣೆ ಎದೆ ಅಂಗೈಗಳು ಮಂಡಿ ಮತ್ತು ಕಾಲಿನ ಹೆಬ್ಬೆರಳುಗಳು ನೆಲದ ಮೇಲಿರುತ್ತೆ ಹಿಮ್ಮಡಿಗಳು ಜೊತೆಯಾಗಿರಬೇಕು ಹೀಗಿದ್ದಾಗ ಉಸಿರು ಸಹಜವಾಗಿ ಸ್ವಲ್ಪ ಆಳವಾಗುತ್ತೆ ಸಾಧ್ಯವಾದರೆ ಇದರಲ್ಲಿ ಆರರಿಂದ ಏಳು ನಿಮಿಷ ಇರಿ ಇಲ್ಲ ಅಂದರೆ ಮೂರು ನಿಮಿಷದಿಂದ ಆರಂಭಿಸಿ ಆರೇಳು ನಿಮಿಷ ಆದ ಮೇಲೆ ಇಡೀ ದೇಹ ನೆಲದ ಮೇಲೆ ಕುಸಿದು ರಿಲ್ಯಾಕ್ಸ್ ಆಗಲಿ ನಂತರ ಮಕರಾಸನಕ್ಕೆ ಬನ್ನಿ ನೀವು ಗಂಡಸಾಗಿದ್ದರೆ ಬಲಗೈಯನ್ನ ಯಡಗೈ ಮೇಲಿಡಿ ಮಹಿಳೆಯಾಗಿದ್ದರೆ ಎಡಗೈಯನ್ನ ಬಲಗೈಯ ಮೇಲಿಡಿ ಹಣೆಯನ್ನ ಕೈಗಳ ಮೇಲಿಟ್ಟು ದೇಹವನ್ನು ಮೂರು ನಾಲ್ಕು ನಿಮಿಷ ವಿಶ್ರಾಂತಿಗೊಳಿಸಿ ನಂತರ ಬಲಗಾಲನ ಮೇಲೆ ತನ್ನಿ ತೊಡೆ ದೇಹಕ್ಕೆ ಲಂಬವಾಗಿ ಇರಬೇಕು ಮತ್ತು ಮಂಡಿಯ ಕೆಳಗಿನ ಭಾಗ ತೊಡೆಗೆ ಲಂಬವಾಗಿರಬೇಕು ತಲೆಯನ್ನ ಬಲಕ್ಕೆ ತಿರುಗಿಸಿ ಕಣ್ಣುಗಳು ಮುಚ್ಚಿರಲಿ ಸಹಜವಾಗಿ ಉಸಿರಾಡಿ ಮೂರರಿಂದ ನಾಲ್ಕು ನಿಮಿಷ ಈ ಆಸನದಲ್ಲಿ ವಿಶ್ರಾಂತರಾಗಿ ಇದನ್ನೇ ಇನ್ನೊಂದು ಬದಿಯಲ್ಲಿ ಮಾಡಿ ತಲೆಯನ್ನು ಎಡಕ್ಕೆ ತಿರುಗಿಸಿ ಎಡಗಾಲನ್ನ ಆ ಭಂಗಿಗೆ ತನ್ನಿ ನೀವೊಂದು ಕುರ್ಚಿಯಲ್ಲಿ ಕುಳಿತಿರೋ ಥರ ಅಂದರೆ ತೊಡೆ ದೇಹಕ್ಕೆ ಲಂಬ ಕೋನದಲ್ಲಿರಬೇಕು ಮತ್ತು ಮಂಡಿಯ ಕೆಳಗಿನ ಭಾಗ ತೊಡೆಗೆ ಲಂಬವಾಗಿರಬೇಕು ತಲೆ ಕೈಗಳ ಮೇಲಿದ್ದು ಎಡಕ್ಕೆ ತಿರುಗಿರಬೇಕು ಮೂರರಿಂದ ನಾಲ್ಕು ನಿಮಿಷ ಈ ಆಸನದಲ್ಲಿ ವಿಶ್ರಾಂತರಾಗಿ ಈಗ ಮತ್ತೆ ಆರರಿಂದ ಏಳು ನಿಮಿಷಗಳ ಕಾಲ ಸಾಷ್ಟಾಂಗವನ್ನು ಮಾಡಿ ಈ ಥರ ನೀವು ಮೂರು ಸುತ್ತುಗಳ ಒಂದು ಆವರ್ತನವನ್ನು ಮಾಡಬಹುದು ಮತ್ತು ದಿನದಲ್ಲಿ ಇದನ್ನ ನಾಲ್ಕು ಐದು ಸಲ ಮಾಡಬಹುದು ನಿಮ್ಮಲ್ಲಿ ಹೆಚ್ಚಿನವರು ಈಗ ಮಾಸ್ಕ್ ಧರಿಸ್ತೀರಿ ಸೋಂಕು ತಗುಲದೇ ಇದ್ರೂ ದೇಹದ ಆಕ್ಸಿಜನ್ ಮಟ್ಟ ಕಡಿಮೆಯಾಗುವ ಅಪಾಯ ಇದೆ ಇದರಿಂದ ನೀವು ಇದನ್ನ ದಿನಕ್ಕೆ ನಾಲ್ಕರಿಂದ ರಿಂದ ಐದು ಸಲ ಮಾಡಿದ್ರೆ ನಿಮ್ಮ ಆಕ್ಸಿಜನ್ ಮಟ್ಟ ಖಂಡಿತವಾಗಿ ಹೆಚ್ಚಾಗುತ್ತೆ ಇದಾದ ನಂತರ ಸಿಂಹಕ್ರಿಯಾವನ್ನ ಅಭ್ಯಾಸ ಮಾಡಿ ಆಗ ನಿಮ್ಮ ರೋಗ ನಿರೋಧಕ ಶಕ್ತಿ ವರ್ಧಿಸುತ್ತೆ ಇದು ಕೆಲಸ ಮಾಡುತ್ತೆ ಅಂತ ತೋರಿಸೋದಿಕ್ಕೆ ಸಾಕಷ್ಟು ವೈದ್ಯಕೀಯ ಪುರಾವೆ ಇದೆ ಅನೇಕ ವಿಶ್ವವಿದ್ಯಾಲಯಗಳು ಈ ಬಗ್ಗೆ ಸಂಶೋಧನೆ ಮಾಡಿವೆ ಅದರಿಂದ ಸುಮ್ಮನೆ ವಾದ ಮಾಡ್ತಾ ಹೋಗ್ಬೇಡಿ ಇದನ್ನ ಅಭ್ಯಾಸ ಮಾಡಿ ಇದು ಮಾಡಿದ್ರೆ ರೋಗ ಗುಣ ಆಗುತ್ತೆ ಅಂತಲ್ಲ ಅಥವಾ ರೋಗಾನೇ ಬರಲ್ಲ ಅಂತಾನೂ ಅಲ್ಲ ಆದರೆ ನಮ್ಮ ಆರೋಗ್ಯ ಅನ್ನೋದು ನಿಗದಿತವಾದ ವಿಷಯ ಅಲ್ಲ ನಮ್ಮ ಆರೋಗ್ಯ ನಾವು ತಗೊಳ್ಳೋ ಅನೇಕ ಸಣ್ಣ ಹೆಜ್ಜೆಗಳ ಒಂದು ಪರಿಣಾಮ ಈ ಸಾಂಕ್ರಾಮಿಕದ ಸಮಯದಲ್ಲಿ ಈ ಒಂದು ಹೆಜ್ಜೆಯನ್ನು ತಗೊಳ್ಳಿ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಸೋಂಕು ತಗಲದೇ ಇರೋ ಥರ ಮತ್ತು ನಿಮ್ಮಿಂದ ಇತರರಿಗೆ ಹರಡದೇ ಇರೋ ಥರ ನೋಡ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು ಪ್ರಾಚೀನ ಯೋಗತಂತ್ರಗಳು ನಮ್ಮ ದೇಹ ಮನಸ್ಸು ಮತ್ತು ಚೈತನ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ಹೊಂದಿವೆ ಎಂದು ತಿಳಿದು ಬಂದಿದೆ ಅಂತಹ ಒಂದು ಯೋಗಾಭ್ಯಾಸವನ್ನು ಯೋಗಿಯಾದ ಸದ್ಗುರುಗಳು ಇಲ್ಲಿ ಹೇಳಿಕೊಡಲಿದ್ದಾರೆ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲು ಮತ್ತು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸರಳವಾದ ಆದರೆ ಶಕ್ತಿಯುತವಾದ ಯೋಗಾಭ್ಯಾಸವಾದ ಸಿಂಹಕ್ರಿಯಾವನ್ನು ಸದ್ಗುರುಗಳಿಂದ ಕಲಿಯೋಣ ಸದ್ಗುರುಗಳು ಸೂಚನೆಗಳನ್ನು ನೀಡಲಿದ್ದಾರೆ ನೀವು ಈ ಸೂಚನೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದು ಮುಖ್ಯ ದಯವಿಟ್ಟು ಮುಂದಿನ ಹತ್ತು ನಿಮಿಷಗಳನ್ನು ಇದಕ್ಕಾಗಿ ಮೀಸಲಿಡಿ ವಿಡಿಯೋ ನೋಡುತ್ತಾ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಬೇಡಿ ಮೊದಲಿಗೆ ಸೂಚನೆಗಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ನಂತರ ಅಭ್ಯಾಸವನ್ನು ಮಾಡಿ ಇದೊಂದು ಸರಳ ಅಭ್ಯಾಸ ನಿಮಗೆ ಬೇರೆ ಯಾವುದೇ ಶಕ್ತಿಯುತವಾದ ಅಭ್ಯಾಸ ಗೊತ್ತಿಲ್ಲದೆ ಇದ್ರೆ ಒಂದು ವಿಷಯ ಏನಂದರೆ ಇದು ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸುತ್ತೆ ಮತ್ತು ಇದು ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಇದನ್ನು ಇವತ್ತು ಮಾಡೋಕ್ಕೆ ಆಗಿ ಮುಂದಿನ ಐದು ದಿನಗಳವರೆಗೆ ಮಾಡೋದಕ್ಕೆ ಸಾಧ್ಯವಾಗಿ ಇದ್ದಕ್ಕಿದ್ದಂತೆ ಒಂದು ದಿನ ನಿಮಗೆ ಅದನ್ನು ಮಾಡಲು ಆಗದೇ ಹೋದರೆ ಇದರರ್ಥ ನಿಮಗೆ ಖಂಡಿತವಾಗಿಯೂ ಉಸಿರಾಟದ ಸಮಸ್ಯೆ ಇದೆ ಅಂತ ಅದು ಏನು ಅನ್ನೋದು ವಿಷಯ ಅಲ್ಲ ನೀವು ಅದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಇದ್ದಕ್ಕಿದ್ದಂತೆ ನೀವು ಕಂಡುಕೊಂಡ್ರೆ ನೀವೇ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಈ ಅಭ್ಯಾಸದಲ್ಲಿ ಏನಿರುತ್ತೆ ಅಂದರೆ ಬಾಯಿನ ಸಂಪೂರ್ಣವಾಗಿ ತೆರೆದು ನಾಲ್ಗೆನ ಪೂರ್ತಿ ಹೊರಚಾಚಬೇಕು ನಂತರ ಹೊಟ್ಟೆನ ಎಳೆದುಕೊಳ್ಳದೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬೇಕು ಆದರೆ ಶಕ್ತಿಯುತವಾಗಿ ಒಳಗೆ ತಳ್ಳೋದು ಮತ್ತೆ ಹೊರಗೆ ತಳ್ಳೋದು ಉಚ್ಛ್ವಾಸ ನಿಶ್ವಾಸ ಇಪ್ಪತ್ತೊಂದು ಬಾರಿ ಮತ್ತೆ ಅದು ಪೂರ್ತಿಯಾದಾಗ ನೀವು ನಿಮ್ಮ ನಾಲ್ಗೆಯನ್ನು ಒಳಕ್ಕೆ ಮೇಲ್ಮುಖವಾಗಿ ಎಳ್ಕೊಂಡು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ತಳ್ಳಿ ನಿಮ್ಮ ಕೈಗಳನ್ನು ಬಳಸಬೇಕಾಗಿಲ್ಲ ನೀವು ಕೈಗಳನ್ನು ಬಳಸಲು ಇದು ಒಳ್ಳೆಯ ಸಮಯ ಅಲ್ಲ ನಿಮ್ಮ ನಾಲಿಗೆಯನ್ನು ನಿಮಗೆಷ್ಟು ಸಾಧ್ಯವೋ ಅಷ್ಟು ಪೂರ್ಣವಾಗಿ ಸುತ್ತಿಕೊಳ್ಳಿ ಮತ್ತೆ ಇನ್ನು ನಿಮ್ಮ ಬಾಯಿ ತೆರೆದಂತೆಯೇ ಅದೇ ರೀತಿ ಉಸಿರಾಡಿ ಉಚ್ವಾಸ ಮತ್ತು ನಿಶ್ವಾಸವನ್ನು ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಮಾಡಿ ಆದರೆ ನಿಮ್ಮ ಗಂಟಲಿನಲ್ಲಿ ನೀವು ಈ ರೀತಿ ಹಿಡಿತವನ್ನು ಮಾಡುವ ಮೂಲಕ ನೀವು ಶಬ್ದವನ್ನು ಮಾಡಬೇಕು ಶಬ್ದವು ಇರಬೇಕು ಅದು ಮುಖ್ಯವಾದದ್ದು ಗಂಟಲಿನಲ್ಲಿ ಒಂದು ಹಿಡಿತವನ್ನು ರೂಪಿಸಿ ನಿಮ್ಮ ಗಂಟಲಿನ ಹಳ್ಳದಲ್ಲಿ ಮತ್ತು ಸದ್ದು ಮಾಡಿ ಉಚ್ಛ್ವಾಸ ನಿಶ್ವಾಸ ಪೂರ್ಣ ಉಚ್ವಾಸ ಪೂರ್ಣ ನಿಶ್ವಾಸ ನಿಮಗೆ ಸಾಧ್ಯವಾದಷ್ಟು ಶಕ್ತಿಯುತವಾಗಿ ಉಸಿರಾಡಬಹುದು ಆದರೆ ಹೊಟ್ಟೆಯನ್ನು ಅಲ್ಲಾಡಿಸ್ದೆ ನಾಲಿಗೆಯನ್ನು ಸುತ್ತಕೊಂಡು ಮತ್ತೊಂದು ಇಪ್ಪತ್ತೊಂದು ಬಾರಿ ಮಾಡಿ ಇಡೀ ಪ್ರಕ್ರಿಯೆಯಲ್ಲಿ ನೀವು ಕಣ್ಮುಚ್ಚಿಕೊಳ್ತಿರಬೇಕು ಸಂಪೂರ್ಣವಾಗಿ ಉಸಿರೆಳೆದುಕೊಳ್ಳಬೇಕು ಪೂರ್ಣವಾಗಿ ಒಳಗೆಳೆದುಕೊಳ್ಳಬೇಕು ಮತ್ತು ಪೂರಾ ಉಸಿರು ಒಳಗಿರುವಂತೆ ಕುಳಿತುಕೊಳ್ಳಿ ಒಂದು ನಿಮಿಷ ನೀವು ಒಂದು ನಿರ್ದಿಷ್ಟ ವಯಸ್ಸನ್ನು ಮೀರಿದ್ರೆ ಅಥವಾ ನಿಮ್ಮ ಉಸಿರಾಟವು ಅಷ್ಟು ಉತ್ತಮವಾಗಿಲ್ದಿದ್ರೆ ಕನಿಷ್ಠ ಮೂವತ್ತು ಸೆಕೆಂಡ್ಗಳು ನಿಮಗೆ ಒಂದು ನಿಮಿಷ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಮೂವತ್ತು ಇರಬೇಕು ಯಾವಾಗ ನಿಮಗೆ ಅದನ್ನು ಮಾಡಲು ಸಾಧ್ಯವಾಗದ ದಿನ ನಿಮ್ಮ ಉಸಿರಾಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೀವು ತಪಾಸಣೆಗೆ ಹೋಗಬೇಕು ಈಗ ಅಭ್ಯಾಸವನ್ನು ಕೇವಲ ಗಮನಿಸಿ ಮಾಡಲಿಕ್ಕೆ ಹೋಗಬೇಡಿ ಸುಮ್ಮನೆ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ನಂತರ ಹೇಳ್ತೀವಿ ಇದನ್ನು ಹೇಗೆ ಮಾಡಲಾಗ್ತಿದೆ ಅಂದರೆ ನೀವು ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳಬೇಕು ಹೇಗೆ ನಿಮಗೆ ಅನುಕೂಲನೋ ಹಾಗೆ ನಂತರ ಎರಡೂ ತೋಳುಗಳನ್ನು ಬಳಸಿ ಮಂಡಿಯನ್ನು ಒತ್ತಿ ನಿಮ್ಮ ಪಕ್ಕೆಲುಬು ಎತ್ತುವ ರೀತಿಯಲ್ಲಿ ಮೇಲಕ್ಕೆ ತಳ್ಳಬೇಕು ಡಯಾಫ್ರಂ ಪ್ರದೇಶದಿಂದ ಸಂಪೂರ್ಣವಾಗಿ ಮೇಲಕ್ಕೆ ತಳ್ಳಿ ನಂತರ ನಿಮ್ಮ ನಾಲಿಗೆಯನ್ನು ಹೀಗೆ ಹೊರಕ್ಕೆ ಚಾಚಿ ಹೀಗೆ ಇಪ್ಪತ್ತೊಂದು ಬಾರಿ ಒನ್ ಇಟ್ಸ್ ಅದಾದ ಮೇಲೆ ಇದನ್ನು ಇಪ್ಪತ್ತೊಂದು ಬಾರಿ ಮಾಡಿ ನಿಮ್ಮ ಬಾಯಿಯನ್ನು ಮುಚ್ಚಿ ನಿಮ್ಮ ಬಾಯಿಯನ್ನು ಮುಚ್ಚಿ ನೀವು ಉಸಿರನ್ನು ಬಿಡಿ ಹಿಡಿತವನ್ನು ಮಾಡುವ ಮೂಲಕ ನಿಮ್ಮ ಗಂಟಲಿನ ಹಳ್ಳದಲ್ಲಿ ಶಬ್ದ ಮಾಡಿ ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಸಮಯದವರೆಗೆ ಮೌನವಾಗಿ ಕುಳಿತುಕೊಳ್ಳೋಕೆ ಇಷ್ಟ ಆದರೆ ಕುಳಿತುಕೊಳ್ಳಿ ಆಮೇಲೆ ನಿಮ್ಮ ಕೆಲಸನ ಮಾಡಿಕೊಳ್ಳಿ ಇದು ಯಾರಾದರೂ ಮಾಡಬಹುದಾದ ಸರಳ ಅಭ್ಯಾಸ ನಿಮ್ಮ ಹೊಟ್ಟೆ ಚೆನ್ನಾಗಿ ತುಂಬಿಲ್ಲ ಅಂತ ನೀವು ಖಾತ್ರಿ ಮಾಡ್ಕೊಳ್ಳಿ ಸ್ವಲ್ಪ ಹಸಿವಿನಿಂದ ಇರಬೇಕು ನೀವು ಸಂಪೂರ್ಣವಾಗಿ ಖಾಲಿ ಹೊಟ್ಟೆ ಇಲ್ಲದಿದ್ರೂ ಸಹ ಕನಿಷ್ಠ ಸ್ವಲ್ಪ ಹಸಿವಿರಬೇಕು ಆದ್ದರಿಂದ ಇದು ಸರಳ ಅಭ್ಯಾಸ ಆಗಿದೆ ವಿಶೇಷವಾಗಿ ನೀವು ವೈದ್ಯಕೀಯ ಸಿಬ್ಬಂದಿ ಅಥವಾ ನೀವು ಪೊಲೀಸ್ ಆಗಿದ್ರೆ ಅಥವಾ ನೀವು ಸೋಂಕಿತ ಜನರಿಗೆ ಒಡ್ಡಿಕೊಳ್ಳುವ ರೀತಿಯಲ್ಲಿ ಸೇವೆಯಲ್ಲಿದ್ದರೆ ದಯವಿಟ್ಟು ಇದನ್ನು ನೀವು ಖಂಡಿತ ಮಾಡಿ ಇದು ನಿಮಗೆ ಬಹಳ ವ್ಯತ್ಯಾಸವನ್ನ ಮಾಡುತ್ತೆ ಅಭ್ಯಾಸದ ನಿಯಮಗಳು ಹೊಟ್ಟೆಯು ಸ್ವಲ್ಪ ಹಸಿದಿರುವ ಸ್ಥಿತಿಯಲ್ಲಿರಬೇಕು ಊಟ ಮಾಡಿದ ಕನಿಷ್ಠ ಎರಡೂವರೆ ಗಂಟೆಗಳ ನಂತರ ಅಭ್ಯಾಸ ಮಾಡುವುದು ಸೂಕ್ತ ಆರರಿಂದ ಎಪ್ಪತ್ತು ವರ್ಷ ವಯಸ್ಸಿನವರೆಗೆ ಯಾರಾದರೂ ಸಹ ಅವರ ದೈಹಿಕ ಮತ್ತು ವೈದ್ಯಕೀಯ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಈ ಅಭ್ಯಾಸವನ್ನು ಮಾಡಬಹುದು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೂ ಸಹ ಅಭ್ಯಾಸವನ್ನು ಮಾಡಬಹುದು ಆದರೆ ಅವರು ಉಸಿರಾಟವನ್ನು ಹನ್ನೆರಡು ಬಾರಿ ಮಾತ್ರ ಮಾಡಬೇಕು ಇಪ್ಪತ್ತೊಂದು ಬಾರಿ ಬೇಡ ಮೆದುಳಿನಲ್ಲಿ ಯಾವುದೇ ರೀತಿಯ ಗೆಡ್ಡೆಯನ್ನು ಹೊಂದಿರುವ ಅಥವಾ ಬ್ರೈನ್ ಹೆಮರೇಜ್ ಆದವರು ಈ ಅಭ್ಯಾಸವನ್ನು ಮಾಡಬಹುದು ಆದರೆ ಅವರು ಉಸಿರಾಟವನ್ನು ಹನ್ನೆರಡು ಬಾರಿ ಮಾತ್ರ ಮಾಡಬೇಕು ಇಪ್ಪತ್ತೊಂದು ಬಾರಿ ಬೇಡ ನೀವು ಸಿಂಹಕ್ರಿಯಾವನ್ನು ದಿನಕ್ಕೆ ಮೂರು ಬಾರಿಯವರೆಗೆ ಮಾಡಬಹುದು ಎರಡು ಅಭ್ಯಾಸಗಳ ನಡುವೆ ಕನಿಷ್ಠ ನಾಲ್ಕು ಗಂಟೆಗಳ ಅಂತರವಿರಬೇಕು ದಯವಿಟ್ಟು ನಿಖರವಾಗಿ ಸೂಚನೆಯಂತೆಯೇ ಮಾಡಿ ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ಅಥವಾ ಮಾರ್ಪಾಡುಗಳನ್ನು ಮಾಡಬೇಡಿ ಸುತ್ತುಗಳನ್ನು ಹೆಚ್ಚಿಸುವುದು ಇತ್ಯಾದಿ ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತುಕೊಳ್ಳಿ ಅಂಗೈಗಳನ್ನು ಕೆಳಮುಖವಾಗಿ ತೊಡೆಗಳ ಮೇಲೆ ಮಂಡಿಗಳ ಬಳಿಯಲ್ಲಿ ಇರಿಸಿ ನಿಮ್ಮ ಕೈಗಳನ್ನು ಬಳಸಿ ನಿಮ್ಮ ದೇಹವನ್ನು ಮೇಲಕ್ಕೆ ತಳ್ಳಿ ನಿಮ್ಮ ಪಕ್ಕೆಲುಬುಗಳು ಹೊಟ್ಟೆಯ ಭಾಗದಿಂದ ಸ್ವಲ್ಪ ಎತ್ತಲ್ಪಡುವ ಹಾಗೆ ಕಣ್ಣುಗಳನ್ನು ಮುಚ್ಚಿ ಬಾಯಿಯನ್ನು ಅಗಲವಾಗಿ ಹಿಗ್ಗಿಸಿ ನಾಲಿಗೆಯನ್ನು ಪೂರ್ತಿ ಹೊರಗೆ ಚಾಚಿ ಹೊಟ್ಟೆಯ ಸ್ನಾಯುಗಳನ್ನು ಚಲಿಸುತ್ತಾ ಬಲವಾಗಿ ಉಸಿರಾಡಿ ಆದರೆ ಹೊಟ್ಟೆಗೆ ಜರ್ಕ್ ಕೊಡಬಾರದು ಪೂರ್ತಿ ಉಚ್ಛ್ವಾಸ ಮತ್ತು ಪೂರ್ತಿ ನಿಶ್ವಾಸ ಗಂಟಲಿನ ಬುಡದಿಂದ ಶಬ್ದ ಮಾಡಬೇಕು ಇದನ್ನು ಇಪ್ಪತ್ತೊಂದು ಸಲ ಮಾಡಿ ನಿಮಗೆ ಎಪ್ಪತ್ತು ವರ್ಷ ಕಳೆದಿದ್ದರೆ ಗರಿಷ್ಠ ಹನ್ನೆರಡು ಸಲ ಮಾತ್ರ ಮಾಡಿ ನಿಮ್ಮ ನಾಲಿಗೆಯನ್ನು ಸುತ್ತಿ ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ಕಿರುನಾಲಿಗೆಯ ಕಡೆಗೆ ತಳ್ಳಿ ಬಾಯಿಯನ್ನು ತೆರೆದು ಅದೇ ರೀತಿ ಉಸಿರಾಡಿ ಗಂಟಲಿನ ಬುಡದಿಂದ ಶಬ್ದ ಮಾಡುತ್ತಾ ಆದಷ್ಟು ಪ್ರಬಲವಾದ ಉಚ್ಛ್ವಾಸ ಮತ್ತು ನಿಶ್ವಾಸ ಇದನ್ನು ಇಪ್ಪತ್ತೊಂದು ಸಲ ಮಾಡಿ ನಿಮಗೆ ಎಪ್ಪತ್ತು ವರ್ಷ ಕಳೆದಿದ್ದರೆ ಗರಿಷ್ಠ ಹನ್ನೆರಡು ಸಲ ಮಾತ್ರ ಮಾಡಿ ಬಾಯಿಯನ್ನು ಮುಚ್ಚಿ ಉಸಿರನ್ನು ಪೂರ್ತಿ ಒಳಗೆಳೆದುಕೊಂಡು ಹಿಡಿದಿಡಿ ಉಸಿರನ್ನು ಒಳಗೆ ಹಿಡಿದಿಟ್ಟುಕೊಂಡು ಒಂದು ನಿಮಿಷದವರೆಗೆ ಅಥವಾ ಕನಿಷ್ಠ ಮೂವತ್ತು ಸೆಕೆಂಡುಗಳವರೆಗೆ ಹಾಗೆ ಕುಳಿತಿರಿ ನಿಮಗೆ ಆರಾಮವೆನಿಸಿದಷ್ಟು ಸಮಯ ಉಸಿರನ್ನು ತಡೆಹಿಡಿಯಿರಿ ಉಸಿರು ಬಿಡಬೇಕೆನಿಸಿದಾಗ ಗಂಟಲಿನ ಬುಡದಿಂದ ಶಬ್ದ ಮಾಡುತ್ತ ಮೂಗಿನ ಮೂಲಕ ಉಸಿರು ಬಿಡಿ ಬಾಯಿ ಮುಚ್ಚಿರಲಿ ಸ್ವಲ್ಪ ಸಮಯ ಹಾಗೆ ಮೌನವಾಗಿ ಕುಳಿತಿರಬಹುದು ನಿಮಗೆ ಕಣ್ಣು ತೆರೆಯಬೇಕೆನಿಸಿದಾಗ ಕಣ್ಣು ತೆರೆಯಿರಿ mhm mm